ಓಕೆ ನನ್ನ ಜಾಬ್ ಪ್ರೊಫೈಲ್ ಏನು ನಾನು ಏನು ಮಾಡಬೇಕು 50 50 ಅನ್ನಲ್ಲ ನನ್ನ ಸಂಪಾದನೆಯಲ್ಲಿ ಅರ್ಧ ಶೇರ್ ಯು ಇನ್ ಪಾರ್ಟನರ್ಶಿಪ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನನ್ನತ್ರ 1 ರೂಪಾಯಿನು ಇಲ್ಲ ನೀನು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಬಂದೆ ನಿಮ್ಮ ಮನಸು ನಿಮ್ಮ ಪ್ರೀತಿ ನಿಮ್ಮ ಕಮಿಟ್ಮೆಂಟ್ ಮಾಡು ವಿಚಿತ್ರವಾಗಿದೆ ಬಟ್ ಓಕೆ ಅಗ್ರೀಡ್ ನನ್ನ ಡೆಸಿಗ್ನೇಷನ್ ಏನು ಮಿಸ್ಟರ್ ಜಾನವಿ ಶ್ರೀನಿಧಿ जीवन दल बेको जानो यस आई नीड यू निन्न ओपिनियन एने इद्रू अदन्न फ्रांक आगि हेळु ईगले हेळबेकु अंत एनिल्ल टेक योर टाइम आद्रे ನೀನೇನ್ ಹೇಳ್ತೀಯ ಅನ್ನೋದ್ರ ಮೇಲೆ ನನ್ನ ಭವಿಷ್ಯ ನಿಂತಿದೆ ನನ್ನ ಪ್ರಪೋಸಲ್ ಗೆ ಉತ್ತರ ಬೇಕು ಶ್ರೀ ಸಾರಿ ಕಣ
ಕುತೂಹಲ ತಡ್ಕೊಳಕ್ಕಾಗದೆ ಫೋನ್ ಮಾಡಿದೆ. ಸಿಕ್ಕಿದ್ಲ? ಹ್ಮ್. ಶಕ್ತಿಲೇ ಇದಾಳಿರೋ? ಹ್ಮ್. ಅವಳು ಚೂಡಿದಾರು ನಿಮ್ ಶರ್ಟ್ ಮ್ಯಾಚಿಂಗ್ ಮ್ಯಾಚಿಂಗ್ ಆ ತೆಲುಗು ಸಿನಿಮಾ ತರ ಮಾತಾಡಿದ್ರ ಶ್ರೀ ಮಾತಾಡದೆ ಇರ್ತಾರೆನೆ ಕೊಡೆ ಬರೀ ಮಾತು ಬೇಡ ಹೋಟ್ಲಲ್ಲಿ ಇದ್ದೀರಾ? ಹ್ಮ್. ದೊಡ್ಡ ಹೋಟ್ಲ ಎಸಿ ಕ್ಯಾಂಡಲ್ ಲೈಟ್ ಆ ದೊಡ್ಡ ಹೋಟ್ಲ ಏನ್ ತಿಂತಾ ಇದ್ದೀರಾ? ಪಾನಿಪುರಿ ಮಸಾಲ ಪುರಿ ಇದು ಹಾ ಮಸಾಲ ಪುರಿ ಮಸಾಲೆ ಪುರಿನಾ ಓ ಅಯ್ಯಮ್ಮ ಖಾರ ಆಗಲ್ವೇನೋ ಖಾರನೇ ಇಲ್ಲ ತುಂಬಾ ಖಾರ ತಿಂದ್ರೆ ಅಲ್ಸರ್ ಆಗುತ್ತೆ ಕಣೋ ಅದಕ್ಕೆ ಹಸಿ ಈರುಳ್ಳಿ ಹಾಕಿರ್ತಾರೆ ಒಳ್ಳೆದಲ್ಲ ತಾಮಸ ಓ ಇಲ್ಲಿ ಬಿಡೆ ಕ್ಲೀನ್ ಇದೆ ತಾನೆ ಅಯ್ಯೋ ಅದಲ್ಲ ಮಸಾಲೆ ಪುರಿನಾ ಕೈಯಲ್ಲೇ ಕಲಸಿಬಿಡ್ತಾರೆ ಅದಕ್ಕೆ ಹೇಳ್ತಾ ಇರೋದು ಓಕೆಲ್ಲ ದೊಡ್ಡ ಹೋಟಲ್ ಅಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಕಣೆ ಅಲ್ವೇನೋ ಇಲ್ಲ ಮಾಮ್ ಇಲ್ಲಂತೂ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ಮಿನರಲ್ ವಾಟರ್ ಅಲ್ಲೇ ಮಾಡ್ತಿದಾರ ಅಂತ ಚೆಕ್ ಮಾಡು ಶ್ರೀ ಹೌದು ಹೌದು ಇಲ್ಲಂತೂ ಫುಲ್ ಮಿನರಲ್ ವಾಟರ್ ಕುಡಿಯೋ ನೀರು ಅಷ್ಟೇ ಎಂತೆಂತ ನೀರು ಕುಡಿದ್ಬಿಟ್ರೆ ಗಂಟಲು ಇನ್ಫೆಕ್ಷನ್ ಆಗಿಬಿಡುತ್ತೆ ಇಲ್ಲ ಅಮ್ಮ ಅದನ್ನೇ ಕುಡಿತಿದೀನಿ ಅಮ್ಮ ಆಮೇಲೆ ಫೋನ್ ಮಾಡ್ಲಾ ಸಾರಿ ಕಣಶ್ರೀ ನಾವೆಲ್ಲ ಡಿಸ್ಟರ್ಬ್ ಮಾಡ್ಬಿಟ್ವಿ ನಮ್ಮ ಶ್ರೀ ಚೇಂಜ್ ಆಗಿಬಿಟ್ಟ ಕಣೆ ಈಗಷ್ಟೇ ಮದುವೆ ವಿಷಯ ಮಾತಾಡ್ತಿದೀವಿ ಮಾತಾಡಿದ್ರಂತ ಮದುವೆ ವಿಷಯ ಅಯ್ಯೋ ಅದನ್ನ ಕೇಳೋಕೆ ಮರ್ತ್ಬಿಟ್ನಲ್ಲ ನಾನು ಅದನ್ನ ಕೇಳೋದಕ್ಕೆ ಅಲ್ವಾ ಅಕ್ಕ ಫೋನ್ ಮಾಡಿದ್ದು ಎಲ್ಲ ನಿನ್ನಿಂದಾನೇನೆ ಕಲ ಅದೇನೋ ಡ್ರೆಸ್ ಅಂತೆ ತೆಲುಗು ಸಿನಿಮಾ ಅಂತೆ ಮಸಾಲ ಪುರಿನ ಕೈಯಲ್ಲಿ ಕಲಸ್ತಾರೆ 108 ಮಾತಾಡ್ತೀಯಾ ಓಹೋ ನೀವೆಲ್ಲ ಮಾತಾಡ್ಲಿಲ್ವಾ ಮಿನರಲ್ ವಾಟರ್ ಇನ್ಫೆಕ್ಷನ್ ಅಂತ ಲೊಟ್ಟು ಲೊಸ್ಕೋ ಓಹೋ ನಂಗೆ ಹೇಳ್ತಾರೆ ಅಕ್ಕ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದನಲ್ಲ ಆ ಕೇಳಿದ್ರೆ ಆಯ್ತು ಬಿಡು ಆದ್ರೂ ಚೇಂಜ್ ಆಗ್ಬಿಟ್ಟ ಕಣೆ आतंक निम्गे ನಿಲ್ಲದೆ ನಂಗೆ ಇರೋಕಾಗಲ್ಲ ನೀನು ಸದಾ ನನ್ನ ಜೊತೆಗೇ ಇರಬೇಕು ನಿನ್ನ ಲೈಫಲ್ಲಿ ಬಂದಮೇಲೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಉತ್ಸಾಹ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫೀಲಿಂಗ್ ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಚಾನು ಸೆಲೆಬ್ರೇಟಿಂಗ್ ಎವ್ರಿ ಡೇ ನನ್ನ ಜೀವನದಲ್ಲಿ ನೀನು ಬೇಕು ಜಾನು ಎಸ್ ಐ ನೀಡ್ ಯು ಜಾನವಿ ಅದು ನಾ ಹೇಳಿದ್ ಕೇಳಿಸ್ಲಿಲ್ವಾ ಈ ಮುಂಚಿನ ಜಾನವಿ ಅಲ್ಲ ಕಣೆ ನನಗೆಲ್ಲ ಅರ್ಥ ಆಗ್ತಿದೆ ನಿನ್ ಬದುಕಲ್ಲಿ ಬದಲಾವಣೆ ಕಾಣ್ತಾ ಇದೆ ಅಲ್ಲ ಉಪ್ಪಿಟ್ಟಿಗೆ ಗೋಡಂಬಿ ದ್ರಾಕ್ಷಿ ಹಾಕ್ತಿದ್ಯಾ ಮುಂಚೆ ಅಚ್ಚುಕಟ್ಟಾಗಿ ಸಂಸಾರ ತೂಗಿಸ್ಕೊಂಡು ಹೋಗ್ತಿದ್ದೆ ಈಗ ಬಲೆ ದುಂದುವೆಚ್ಚ ಮಾಡ್ತಿದ್ಯಾ ಒಬ್ಬೊಬ್ಳೆ ನಗ್ತೀಯ ನಾಚ್ಕೋತೀಯ ಬರ್ತಾ ಬರ್ತಾ ಏನಾಗಿದೆ ನಿನಗೆ ನೀನ್ ನಡೀತಿರೋ ಹಾದಿ ಸರಿಯಾಗಿದೆಯೋ ಇಲ್ವೋ ಎಲ್ಲದನ್ನ ತಪ್ಪಾಗಿ ಯಾಕೆ ಅರ್ಥ ಮಾಡ್ಕೋತೀರಾ ನಾನು ಮಾಡ್ತಿರೋದು ಉಪ್ಪಿಟ್ಟಲ್ಲ ಕೇಸರಿ ಬಾತು ಅಣ್ಣಮ್ಮನ ಕೂರಿಸಿದಾರಲ್ಲ ನೈವೇದ್ಯಕ್ಕೆ ಬದಲಾವಣೆ ಬೇಕಾಗುತ್ತೆ 4ನೇ ಕ್ಲಾಸಲ್ಲಿ ಇರುವಾಗ 3 ಇಂಚಿನ ಚಪ್ಪಲಿ ಹಾಕೊಂಡಿದ್ದೆ ಈಗ ಬೆಳೆದಿದ್ದೀನಿ ಈಗಲೂ 3 ಇಂಚಿನ ಚಪ್ಪಲಿ ಹಾಕೊಳ್ಳೋಕಾಗುತ್ತಾ ಅಣ್ಣಮ್ಮನ ಉತ್ಸವದ್ದೆಲ್ಲ ನೀನ್ಯಾಕೆ ಮೈ ಮೇಲೆ ಹಾಕೋತೀಯಾ ಸುಮ್ಮನೆ ದುಂದುವೆಚ್ಚ ಮಾಡ್ತೀಯಾ ಏನ್ ಗೋಡಂಬಿ ದ್ರಾಕ್ಷಿ ಎಲ್ಲ ಏನ್ ಬಿಟ್ಟಿ ಬರುತ್ತಾ ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಿನಗೆ ದೇವ್ರ ಸೇವೆ ಅಮ್ಮ ದುಡ್ಡಿನ ಲೆಕ್ಕ ಯಾಕೆ ಹಾಕ್ತೀರಾ ದೇವ್ರಿದ್ದದೆ ಬೇಕು ಅಂತ ಕೇಳಿದಾನೇನೆ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲು ಚಾಚಬೇಕು ಇಷ್ಟೆಲ್ಲ ಮಾಡಿದ ತಕ್ಷಣ ನಾವೇನ್ ಶ್ರೀಮಂತರಾಗ್ಬಿಡಲ್ಲ ಹಣೆ ಬರನ್ನ ಯಾರು ಬದಲಾಯಿಸಕ್ಕಾಗಲ್ವೇ ಹಾಗಂತ ಬಡೂರಂತೂ ಆಗಲ್ವಲ್ಲ ವರ್ಷಕ್ಕೆ ಒಂದ್ಸಲಿ ಅಲ್ವಾ ಇದನ್ನೆಲ್ಲ ಮಾಡೋದು
ಜಾನು ಮದನವ್ರಿಗೊಂದು ಮಿಸ್ ಕಾಲ್ ಕೊಡ್ಲೇನೆ. ಯಾಕೆ? ಅದೇ ವಠಾರದಲ್ಲಿ ಅಣ್ಣಮ್ಮನ ಕೂರಿಸಿದೀವಲ್ಲ, ಮಧ್ಯಾಹ್ನ ಮಹಾಮಂಗಳಾರತಿಗೆ ಬಂದು ದರ್ಶನ ತಗೊಳ್ಳಿ ಅಂತ. ಅವ್ರಿಗೂ ದೇವ್ರ ಆಶೀರ್ವಾದ ಮಾಡಲಿ. ಬೇಡ, ನೀನೇ ಹೇಳಿದ್ಯಲ್ಲ ಏನ್ ಮಾಡಿದ್ರು ಹಣೆ ಬರ ಬದಲಾಗಲ್ಲ ಅಂತ. ಜಾನು ಜಾನು, ಅಣ್ಣಮ್ಮಂಗ್ ಲಂಚ್ ರೆಡಿನಾ? ಏನು ಅದು ಲಂಚು ಗಿಂಚು ಅನ್ಕೊಂಡು ಲಕ್ಷಣವಾಗಿ ನೈವೇದ್ಯ ಅಂತ. ಆಯ್ತು, ಆದ್ಮೇಲೆ ನನ್ ಪೆನ್ ಡ್ರೈವ್ ಇಲ್ಲಿ. ನಂಗೇನ್ ಗೊತ್ತು? ಅದೇ ಮುಖ್ಯ ಕಣೆ, ಹುಡುಗರು ಹಂಗಿಂಗ್ ರೊಚ್ಚಿಲ್ಲ. ನೀವೆಲ್ಲ ಸೇರಿ ವಠಾರದ ಮಾನ ಮರ್ಯಾದೆ ತೆಗಿಬೇಡಿ. ನಾವು ಗೊತ್ತಲ್ಲ, ಅದ್ರಲ್ಲಿರೋ ಸಾಂಗ್ ಸಾಕಿದ್ರೆ ಹಂಗೆ. ಏನು ಬೇಡ, ನೀ ಸುಮ್ನಿದ್ ಬಿಡಪ್ಪ. ಹಾಡುಗಳಿರ್ಬೇಕಲ್ಲೇನಪ್ಪ? ದೇವ್ರನ್ನ ಕೂರ್ಸಿ ನೀವ್ ಹಾಕೋ ಹಾಡುಗಳನ್ನ ನಾನ್ ಕೇಳಿಲ್ವನಪ್ಪ. ಬಂಗಾರಿ ಯಾರೇ ನೀ ಬಿಡಬೇಡ ಅವನ್ನ. ಇದೆ ತಾನೇ ಅಯ್ಯ, ಅದೆಲ್ಲ ಈಗಿನ ಕಾಲ ಟ್ರೆಂಡ್. ಅಯ್ಯೋ, ನೀನ್ ಟ್ರೆಂಡ್ಗೆ ಬೆಂಕಿ ಹಾಕ ಅಲ್ಲ ಕಣು, ದೇವ್ರನ್ನ ಕೂರ್ಸಿ ಭಕ್ತಿ ಗೀತೆ ಅಲ್ವನ ಹಾಕೋದು. ಇವತ್ತು ಭಯಬೇಡಪ್ಪಯ್ಯ ನೀನು. ಅಕ್ಕ ಬೇಗ ಅಣ್ಣಮ್ಮಗೆ ನೈವೇದ್ಯ ರೆಡಿ ಮಾಡು, ಪುರೋಹಿತರು ಹೋಗ್ಬಿಡ್ತಾರೆ. ಆಯ್ತು ಕಣ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಂಡು ನಾನೇ ತರ್ತೀನಿ. ಓಕೆನಾ? ಓಕೆ, ಬೈ 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 ಡಡು. ಹಲೋ, ಬೈ. ಜಾನು, ಮದನವ್ರನ್ನ ಕರೀಲ? ನಾನು ಹೇಳದ್ ನೀವೆಲ್ಲ ಕೇಳ್ತೀರಾ? ಅವ್ರೇನಾದ್ರೂ ಪೂಜೆಗೆ ಬಂದ್ರೆ ನಾನು ಅವ್ರನ್ನ ಮಾತಾಡ್ಸಲ್ಲ. ಹಾಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ಲಿ, ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಏನಾಯ್ತು? ಏನಾಯ್ತು ಅಂತ ನೀ ಹೇಳ್ಬೇಕು. ಆವಾಗಿಂದ ಕರಿತಿದ್ದೀನಿ, ಒಳ್ಳೆ ಸ್ಟ್ಯಾಚು ತರ ನಿಂತಿದ್ಯಾ? ಸ್ಟ್ಯಾಚು ಆಟ ಆಡ್ತಿದ್ಯಾ? ಸ್ಟ್ಯಾಚು ಆಟ ಯಾಕೆ ಕರೆದಿದ್ದು? ಎಲ್ಲರೂ ತಿಂಡಿ ಕಾಯ್ತಿದ್ದಾರೆ, ಬರ್ಬೇಕಂತೆ. ಬಂದ್ಬಿಡ್ತೇನೆ, ತಲೆ ಬಾಚ್ಕೊಂಡು ಬಂದ್ಬಿಡ್ತೇನೆ. ನೀವ್ ಹೋಗಿರಿ, ನಾನ್ ಬರ್ತೀನಿ ಅನ್ನಲ್ಲ. ಹಾಗಾದ್ರೆ ನಂಗೊಬ್ಬಳಿಗೆ ಹೇಳೋ. ಏನ್ ಹೇಳಿ? ನೀ ಕೇಳಿದ್ದು, ಅವಳು ಹೇಳಿದ್ದು, ನೀನೀಗ ಅದೇ ನೆನ್ಪಲ್ಲಿ ಮುಳುಗೋಗಿರೋದು ಅದು. ಕಳಾ ಮಾಮ್, ಸುಮ್ನೆ ಹೋಗಿ ಮಾಮ್ ನೀವು. ಹೋಗ್ತೀನಿ ಹೋಗ್ತೀನಿ, ನೀ ಹೇಳಿದ್ಮೇಲೆ ಹೋಗ್ತೀನಿ. ನೀನೇ ಕೇಳಿದ್ಯಾ? ಏನಂತ? ನನ್ ಮದ್ವೆ ಅಂತ್ಯ ಅಂತ. ಅದೇ ಇಂಗ್ಲಿಷ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಮುಣ್ಕಾಲೂರಿ, ಬಲ್ಗೈಲ್ ಹೂವ ಇಟ್ಕೊಂಡು, ಎಡಗೈಲಿ ಎದೆ ಮುಟ್ಕೊಂಡು, ನನ್ ಮದ್ವೆ ಅತ್ಯ ಅಂತ. ಮಾಮ್, ಯು ಆರ್ ಜಸ್ಟ್ ಇಂಪಾಸಿಬಲ್. ಏ ಹೇಳೋ? ಸರಿ ಹೇಳ್ತೀನಿ, ಆದ್ರೆ ಯಾರಿಗೂ ಹೇಳ್ಬಾರ್ದು. ಯಾಕೆ? ಯಾಕಂದ್ರೆ ಇದು ಟಾಪ್ ಸೀಕ್ರೆಟ್, ಅದಕ್ಕೆ. ಸರಿ ಸರಿ, ಕೂತ್ಕೋ ಹೇಳು. ಏ ಒಂದ್ ನಿಮಿಷ, ಸೆರ್ಗುಗೆ ಗಂಟ ಹಾಕೊಂಡ್ ಬಿಡ್ತೀನಿ, ಯಾಕೆಂದ್ರೆ ನಾನು ಮರಿಬಾರ್ದಲ್ವಾ. ಅದಕ್ಕೆ ಪ್ರಾಮಿಸ್ ಯಾರಿಗೂ ಹೇಳ್ಬಾರ್ದು. ಪ್ರಾಮಿಸ್ ಹೇಳಿ ಹೇಳಿ ಕೇಳದ್ನ? ಅದಕ್ಕೆ ಅವಳು ಅಳಕ್ ಶುರು ಮಾಡ್ಬಿಟ್ಲು. ಪಾಪ, ಅಳೋಂಥದ್ ಏನೋ ಹೇಳ್ದೆ, ತುಂಬಾ ಹೆದರ್ಕೊಂಡಿರ್ಬೇಕು. ಅಯ್ಯೋ, ಅಂಥದ್ದೇನೂ ಇಲ್ಲಪ್ಪ, ನೀನ್ ಹೇಳಿದ್ರಲ್ಲ ಅದನ್ನೇ ಹೇಳಿದ್ದು. ನಿಜವಾಗ್ಲು? ಪಾಪ, ಅವಳು ಇಂಗ್ಲಿಷ್ ಸಿನಿಮಾ ನೋಡಲ್ಲ ಅನ್ಸತ್ತೆ, ಅಥವಾ ಫುಲ್ಲು ಅವ್ರ ತರನೇ ಮಾಡ್ಬಿಟ್ಯಾ? ಅವ್ರ ಹಾಗೆ ಅಂದ್ರೆ ಅವಳ ಕೈಗೇನಾದ್ರೂ ಮುತ್ಕೊಟ್ಯಾ? ಚಿಚಿ ಚಿಚಿ ಚಿಚಿ, ಅದಕ್ಕೆ ಅವಳು ಹತ್ತಿರ್ತಾಳೆ. ಅವಳ ಒಪ್ಪಿಗೆ ಇಲ್ಲದೆ ಏನು ಮಾಡಬೇಡ ಶ್ರೀ. ಶ್ರೀ, ಅವಳ ಕಣ್ಣಲ್ಲಿ ಯಾವತ್ತು ನೀರು ತರಿಸ್ಬೇಡ, ಅವಳು ಕ್ಷಣನು ಬಿಟ್ಟಿರ್ಬೇಡ. ಹಿಂತಿರ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ?
ಚಿಕ್ಕಪ್ಪ ನೆನಪಾದ್ರ ಇಬ್ಬರಿಗೂ ಇಷ್ಟ ಇದ್ದು ಒಟ್ಟಿಗೆ ಇರೋಕಾಗದೆ ದೂರ ಇರೋ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಮಾವು. ಏನ್ ಪ್ರಯೋಜನ? ನಿಮ್ಮ ಅಜ್ಜಿಗೆ ಅರ್ಥ ಆಗ್ತಿಲ್ವಲ್ಲ. ನಾನು ಅರ್ಥ ಮಾಡಿಸ್ತೀನಿ. ಅಂದ್ರೆ ಅಜ್ಜಿ ಹತ್ರ ನಾನು ಮಾತಾಡ್ತೀನಿ. ಬೇಡಪ್ಪ ಬೇಡ, ನಾವ್ ಈ ತರ ಮಾತಾಡ್ತಿರೋದು ಅವ್ರಿಗೆ ಗೊತ್ತಾಗ್ಬಾರ್ದು. ನಮ್ ಕಾಲ ಮುಗಿತು, ನನ್ನ ಹಣೆ ಬರ ಹೇಗಿದೆಯೋ ಹಾಗೆ ಇರ್ಲಿ. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ಮಾಡಬೇಡ ಶ್ರೀ, ತಿಳಿತಾ? ನೀ ಹೇಳಿದ್ದು ಅವಳು ಹತ್ತಿದ್ದು ಎಲ್ಲ ಸುಳ್ಳು ತಾನೆ? ಕಳ್ಳ ಹೋಗ, ನನ್ನ ಹತ್ರನೇ ಮುಚ್ಚಿಡ್ತಾನೆ. ಹೇಳ? ಹೇಳ್ತೀನಿ, ಅದ್ರ ಹೊಟ್ಟೆ ತುಂಬಾ ಹಸುವಾಗ್ತಿದೆ, ತಿಂದು ತಿಂದ್ಬಿಟ್ಟು ಹೇಳ್ತೀನಿ. ಹೇಳಿ ಮಾಮ್. ಏನಿಲ್ಲ, ಏನ್ ಮಾಡ್ತಿದ್ಯಾ ಅಂತ ನೋಡಕ್ ಬಂದೆ. ಕ್ವಾರ್ಟರ್ಲಿ ರಿಪೋರ್ಟ್ ಪ್ರಿಪೇರ್ ಮಾಡ್ತಿದ್ದೇನೆ. ನಮ್ಮ ಸೇಲ್ಸ್ಗೂ ಪ್ರೊಡಕ್ಷನ್ಗೂ ವ್ಯತ್ಯಾಸ ಬಂದ್ಬಿಟ್ಟಿದೆ. ಆಕ್ಚುಲಿ ನಮ್ಮ ಕ್ಯಾಪಿಟಲ್ ಎಲ್ಲ ನಂಗೆ ಅರ್ಥ ಆಗತ್ತೇನೋ. ನೀನು ಕೇಳಿದ್ಯಲ್ಲ ಏನ್ ಮಾಡ್ತಿದ್ಯಾ ಅಂತ, ಅದಕ್ಕೆ ಹೇಳಿದೆ. ಅದಲ್ಲ, ಏನಾಯ್ತು? ಊಟ ಆಯ್ತು. ಅದಲ್ವಾ ಮತ್ತೆ ಆ ಹುಡ್ಗಿನ ಮೀಟ್ ಮಾಡಿದ್ಯಲ್ಲ, ಏನಂದ್ಲು? ಅದ ಲಾಕ್ ಮಾಡ್ಕೊಂಡು ಬಂದಿದ್ಯಾ? ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಅದೇ ಮನೆ ಸಾಧ್ಯ ಇಲ್ಲ ಬಿಡು, ನಿನ್ನ ಹಾಗೆ ಅವ್ರಿಗೂ ಕುತೂಹಲ ಇರುತ್ತಲ್ವಾ. ಸರಿ ಹೋಗಿ ನೋಡು. ನೋಡ್ತೀನಿ ಸರ್. ಶ್ರೀ, ನಾನಿಲ್ಲಿ ಬಂದಿರೋದು ಯಾರಿಗೂ ಹೇಳ್ಬೇಡ, ನನಗೆ ಮಾತ್ರ ಹೇಳು. ಹುಡುಗಿನ ಮೀಟ್ ಮಾಡ್ಕೊಂಡ್ ಬಂದಿಯಲ್ಲ, ಏನಾಯ್ತು? ಅಲ್ಲಲ್ಲ ತಮ್ಮ ಅಮ್ಮ. ಅಯ್ಯೋ, ನಿಮ್ಮ ಅಮ್ಮನ ಆಮೇಲೆ ಹೇಳ್ತೀನಿ. ಹಳೆ ಕಾಲದವ್ರಲ್ವಾ, ಏನು ಅರ್ಥ ಆಗಲ್ಲ. ಏನಾಯ್ತು? ಹೌದಲ್ಲಂತ, ನಾನು ಹಳೆ ಕಾಲದವಳ. ನೀವು ಇಲ್ಲೇ ಇದ್ದೀರಾ ಅಕ್ಕ? ಸಾರಿ ಅಕ್ಕ, ಗೊತ್ತಾಗ್ಲಿಲ್ಲ. ಶ್ರೀ ಬಂದವನು ಏನು ಹೇಳಲಿಲ್ವಲ್ಲ, ಬಾಯಿ ಬಿಡಿಸೋಣ ಅಂತ ಹಾಗೆ ಹೇಳ್ದೆ ಅಷ್ಟೇ. ಶ್ರೀ, ನಮ್ಮಿಬ್ಬರಿಗೆ ಕಣೋ ಕುತೂಹಲ ಇರೋದು, ಉಳ್ದವರು ನೀನ್ ಹೇಳ್ದ ಕೇಳಿಸ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಇದ್ದಾರೆ. ಇರ್ಲಿ ಬಿಡು, ಹೇಳೋ. ಹೇಳ್ತೇನೆ. ಇಲ್ಲಿಂದ ಹೋದ್ನ, ಇನ್ನೊಬ್ರು ಬಂದ್ರು ಅನ್ಸುತ್ತೆ. ಒಂದ್ ನಿಮಿಷ. ನೀವಿಲ್ಲೇ ಇದ್ದೀರಾ? ಅದು ನಮ್ ಶ್ರೀಗೆ ಅಂತ ಆತ್ಮಾನಂದ ಸ್ವಾಮಿಗಳ ಹತ್ರ ರಕ್ಷೆ ಇಸ್ಕೊಂಡ್ಬಂದಿದ್ದೆ. ಹೌದಾ? ಆ ಹುಡುಗಿ ಮೀಟ್ ಮಾಡಕ್ ಮುಂಚೆ ಹಚ್ಚೋಣ ಅನ್ಕೊಂಡೆ. ಹೌದಾ? ಕಣ ಹಾಕೊಂಡ್ ಸಾವಾಸ ಮರ್ತೆ ಹೋಯ್ತು. ಹೌದಾ? ಅದಕ್ಕೆ ಈಗಲಾರ ಇದನ್ನ ಹಚ್ಚಿ ಅಲ್ಲಿ ಏನ್ ನಡೀತು ಅಂತ ತಿಳ್ಕೊಂಡು ಆಮೇಲೆ ನಿಮ್ಮೆಲ್ರಿಗೂ ಹೇಳೋಣ ಅನ್ಕೊಂಡೆ. ಹೇಳು ಶ್ರೀ. ಕೂತ್ಕೊಳ್ಳಿ. ಮಾಮ್ಸ್, ಇಲ್ಲಿಂದ ಹೋದ್ನ ಬಂದ್ಬಿಟ್ಟೆ. ಶ್ರೀ
श्री अदु बेबी